ಸಂದೀಪ್ ಕುಮಾರ್ ಅವರೇ, ನಿಮ್ದು ಸ್ವತಃ ಯಾವ ಊರು, ಎಷ್ಟು ವರ್ಷಗಳ ಕಾಲ ನೀವು ಇದಕ್ಕೆ ಶ್ರಮ ಹಾಕಿದ್ರೆ, ಮತ್ತೆ ಮುಂದೆ ಯಾರೆಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಬೇಕು, ಐ ಎ ಎಸ್ ಬರಿಬೇಕು ಅನ್ಕೊಳ್ತಾರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಸರ್, ಮೂಲತಃ ನಮ್ಮದು ದಾವಣಗೆರೆ, ದಾವಣಗೆರೆ ಜಿಲ್ಲೆ. ನಮ್ಮ ತಂದೆ ತಾಯಿ ಇಬ್ಬರು ಕೂಡ ದಾವಣಗೆರೆಯಿಂದ ಬಂದಿದ್ದಾರೆ. ನಮ್ಮ ತಂದೆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸದಲ್ಲಿ ಇದ್ದಿದ್ದರಿಂದ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿ ಸುಮಾರು 30 ವರ್ಷದ ಮೇಲಾಗಿದೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಅದಾದಮೇಲೆ ನನ್ನ ಪರಿಶ್ರಮದ ಹಿಂದೆ ಸುಮಾರು ನನ್ನ ಯಶಸ್ಸಿಂದ ಸುಮಾರು ಜನದ ಅದು ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ಸೊ ಎಲ್ಲರೂ ಈಗ ಲಿಸ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಯಾಕೆಂದರೆ ಸುಮಾರು ಜನ ಇದ್ದಾರೆ. ಜೊತೆಗೆ ಈಗ ಮುಂದಿನ ಯಾರು ಬರಬೇಕು ಅಂತ ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಬರ್ಬೋದು. ಮುಂಚೆ ಏನಿತ್ತು ಅಂದರೆ ಎಲ್ಲರೂ ಡೆಲ್ಲಿಗೆ ಹೋಗಬೇಕು ಅಥವಾ ಇನ್ನೆಲ್ಲೋ ಬೇರೆ ಕಡೆ ಹೋಗಬೇಕು ಅನ್ನೋದೆಲ್ಲ ರೀತಿ ಇತ್ತು. ಆದರೆ ಇವತ್ತು ಆಗಿಲ್ಲ. ಬೆಂಗಳೂರು ಒಂದು ಐ ಎ ಎಸ್ ಹಬ್ಬಾಗಿ ಬೆಳೀತಾ ಇದೆ. ಸೊ ಎಲ್ಲರೂ ಬೇರೆ ಹೊರ ರಾಜ್ಯದಿಂದ ಇಲ್ಲಿ ಬಂದು ಪ್ರಿಪೇರ್ ಆಗೋ ಥರ ನಾವು ಇಲ್ಲಿ ಕಂಡೀಷನ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದು ಒಂದು ದೊಡ್ಡ ಯಶಸ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಯಾರೇ ಪ್ರಿಪ್ರೇಷನ್ ಆಗಬೇಕು ಅಂತ ಇಷ್ಟ ಇದ್ರೂ ಕೂಡ ಅವರು ಖಂಡಿತವಾಗ್ಲೂ ಅವರು ಧೈರ್ಯದಿಂದ ಮುಂದೋಗ್ಬೋದು ಅಂತ ಹೇಳ್ತಾರೆ. ನಾನು ಆಯ್ಕೆ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿದ್ರ? ಹಾಂ ಸರ್, ನಿರೀಕ್ಷೆ ಇತ್ತು. ಅದರ ರ್ಯಾಂಕ್ ಎಷ್ಟು ಅಂತ ಯೋಚನೆ ಮಾಡಿರಲಿಲ್ಲ. ಅದು ಆಯ್ಕೆ ಆಗ್ತೀನಿ ಅಂತ ನಿರೀಕ್ಷೆ ಇತ್ತು ಸರ್. ಎಷ್ಟು ವರ್ಷಗಳಿಂದ ಓದ್ತಾ ಇದ್ರಿ ಇದಕ್ಕೋಸ್ಕರ ನೀವು, ಮತ್ತೆ ಎಲ್ಲೆಲ್ಲಿ ಕೋಚಿಂಗ್ ತಗೊಂಡ್ರಿ? ಸರ್, ಇದು ನನ್ನ ಥರ್ಡ್ ಅಟೆಂಪ್ಟು. ಸೊ ನಾನು ಹೆಚ್ಚು ಕಮ್ಮಿ 2017 ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗಿಂದ ಪಾಸ್ ಔಟ್ ಆಗಿದ್ದು. ಅವಾಗಿಂದ ಸಹ ನಾನು ಪ್ರಿಪ್ರೇಷನಲ್ಲೇ ಇದ್ದೀನಿ, ನಾನು ಜಾಬಿಗೆ ಜಾಯ್ನ್ ಆಗಿಲ್ಲ. ಸೊ ಹಂಗಾಗಿ ನಾನು ಪ್ರಿಪ್ರೇಷನ್ ಬಿಟ್ಟು ಬೇರೆ ಏನು ಮಾಡಿರಲಿಲ್ಲ. ಸೊ ಈ ಆಲ್ಮೋಸ್ಟ್ 3-3.5 ವರ್ಷದಿಂದ ಓನ್ಲಿ ಪ್ರಿಪ್ರೇಷನ್ ಮಾಡ್ತಾ ಬಂದಿದ್ದೀನಿ. ಕೋಚಿಂಗ್ ವಿಷಯ ಬರೋದಾದರೆ ನಾನು ಆ್ಯಕ್ಚುಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಸರ್ಕಾರದಿಂದ ನಡೆಸೋಂಥ ಒಂದು ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿ ನಾನು ದೆಹಲಿಗೆ ಸರ ಹೋಗಿದ್ದೆ 2018 ಕೋಚಿಂಗ್ ತೊಗೊಳೋದಕ್ಕೋಸ್ಕರ. ಅದನ್ನು ಬಿಟ್ಟರೆ ಇಲ್ಲಿ ಬೆಂಗಳೂರಲ್ಲಿ ಮೊದಲು ಯೂನಿವರ್ಸಲ್ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಾನು ತರಬೇತಿ ಪಡೆದಿದ್ದೆ. ಅದಾದಮೇಲೆ ನಮ್ಮ ಟೆಸ್ಟ್ ಸೀರೀಸ್ ಎಲ್ಲ ನಾನು ಇನ್ಸೈಟ್ಸಲ್ಲಿ ಮಾಡಿದ್ದೀನಿ. ಆಮೇಲೆ ಕನ್ನಡ ಆಪ್ಷನಲ್ನ AKS ಅಕಾಡೆಮಿಯಿಂದ ಮಾಡಿದ್ದೆ. ಆಮೇಲೆ ಇಂಟರ್ವ್ಯೂ ಪ್ರಿಪ್ರೇಷನ್ನ ನಾನು ಆದಷ್ಟು ಜಾಸ್ತಿ ನಮ್ಮಲ್ಲಿ ಇಂಡಿಯಾ ಫಾರ್ AIS ಅಲ್ಲಿ ಮಾಡಿದ್ದೀನಿ, ಶ್ರೀನಿವಾಸ್ ಸರ್ ಅವರ ಗೈಡೆನ್ಸ್ ಮತ್ತು ಕೇದಾರ್ ಸರ್ ಅವರ ಗೈಡೆನ್ಸಲ್ಲಿ. AIS ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಯಾಕೆ ಅಂದ್ಕೊಂಡ್ರಿ? ಅದು ತುಂಬ ಚಿಕ್ಕ ವಯಸ್ಸಿನ ತುಡಿತ. ಅದು ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಅನ್ನಿಸ್ತಾ ಇತ್ತು ಜಾಯ್ನ್ ಆಗಬೇಕು ಅಂದರೆ. ತಂದೆ ಕೂಡ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದಿದ್ದರಿಂದ ನಮಗೆ ಒಂದು ಅಲ್ಲಿಂದನೇ ಮೋಟಿವೇಶನ್ ಮತ್ತು ಇನ್ಸ್ಪಿರೇಷನ್ ಬರ್ತಾ ಇತ್ತು. ಅದಾದಮೇಲೆ ನಮ್ಮ ಸಮಾಜದಲ್ಲಿ ಇರೋವಂಥ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇದೆ, ಎಲ್ಲ ದೇಶದಲ್ಲೂ ಇರುತ್ತೆ, ಅದೇ ರೀತಿ ಭಾರತದಲ್ಲೂ ಇದೆ. ಸೊ ಅದನ್ನು ನಾವು ಹೆಂಗೆ ಸರಿಪಡಿಸಿ ಇನ್ನೂ ನಮ್ಮ ದೇಶವನ್ನು ಇನ್ನೂ ಎತ್ತರಕ್ಕೆ ಬೆಳೆಯೋ ರೀತಿ ಹೇಗೆ ಮಾಡಬೇಕು ಅಂತ ಒಂದು ಆಸೆಗಳು ಕನಸುಗಳು ಕಾಡ್ತಾ ಇತ್ತು. ಸೊ ಹಂಗಾಗಿ ಅದು ನಮ್ಮ ಮೇನ್ ಇನ್ಸ್ಪಿರೇಷನ್ ಫಾರ್ ಬಿಕಮಿಂಗ್ AIS. ನಿಮ್ಮ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ, ಮುಂದೆ ಏನು ಕನಸು ಇಟ್ಕೊಂಡಿದ್ದೀರಿ? ಸರ್, ಒಳ್ಳೆ ಅಧಿಕಾರಿಯಾಗಿ ಎಲ್ಲ ಜನರಿಗೆ ಉಪಯೋಗ ಆಗೋವಂಥ ಒಬ್ಬ ಅಧಿಕಾರಿಯಾಗಿ ಬಾಳ್ಬೇಕಂತ ಇಷ್ಟಪಟ್ಟಿದ್ದೀನಿ ಸರ್. ಸೊ ಇವತ್ತು ನನಗೆ 741 ರ್ಯಾಂಕ್ ಬಂದಿದೆ. ಸೊ ಹಂಗಾಗಿ ಇನ್ನು ಮುಂದೆ ಸಹ ಇನ್ನೊಂದು ಅಟೆಂಪ್ಟ್ ಕೊಡುವಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಇನ್ನು AIS ಆಗೋ ಪ್ರಯತ್ನ ಕೂಡ ಮಾಡ್ತೀನಿ ಸರ್. ಅಂದರೆ ಇನ್ನು ಬೆಟರ್ ಸರ್ವಿಸ್, ಬೆಟರ್ ಕ್ಯಾಡರ್ಗಳು ಸಿಗೋ ರೀತಿ ನಾನು ಬರೀಬೇಕಂತ ಇಷ್ಟಪಡ್ತೀನಿ ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ